ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಂತೆ ನಮ್ಮೂರಿನ ಸಂತೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಗರದ ಸಂತೆ ಪ್ರತಿ ಗುರುವಾರ ಅಂದರೆ ವಾರಕ್ಕೆ ಒಮ್ಮೆ ನಡೆಯುತ್ತೆ ಹಾಗೆ ಹೊಸ ವ್ಯೂವರ್ಸ್ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಸಂತೆ ಅಂತ ಅಂದರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಬನ್ನಿ ಸಂತೆ ನೋಡ್ಕೊಬರೋಣ ಸಂತೆ ಅಂತಂದ್ರೆ ಒಂದು ಮಾರುವವರು ಹಾಗೆ ಕೊಳ್ಳುವಂತವರು ಇಬ್ರು ಒಂದ ಕಡೆ ಸೇರುವಂತ ಒಂದು ವ್ಯವಸ್ಥೆನ ಸಂತೆ ಅಂತ ಮಾಡಿದ್ದಾರೆ ಸಂತೆ ಅಂತಂದ್ರೆ ಮಾರ್ಕೆಟ್ ಅಂತ ಕೂಡ ಹೇಳ್ತೀವಿ ಅಲ್ವಾ ಹೌದು ಎಲ್ಲಾ ಊರಲ್ಲೂ ಕೂಡ ಸಂತೆ ನಡೆಯುತ್ತೆ ಅದಕ್ಕೆ ಅಂತ ಒಂದು ಸ್ಥಳ ಕೂಡ ಇರುತ್ತೆ ಆದರೆ ನಮ್ಮ ಸಾಗರದ ಸಂತೆಗೆ ಒಂದು ಸ್ಥಳನ್ನ ಮಾಡಿದ್ರು ಆದರೆ ಇಲ್ಲಿವರೆಗೂ ಇರಲಿಲ್ಲ ಈಗ ಒಂದು ಎರಡು ವಾರದಿಂದ ಸಂತೆ ಅಲ್ಲಿ ಮಾರ್ಕೆಟ್ ನಲ್ಲಿ ನಡೆಯತಾ ಇದೆ ಅದರಗಿಂತ ಮೊದಲು ನಮ್ಮ ಊರಿನ ಸಂತೆ ಹೇಗಿತ್ತು ಏನೆಲ್ಲ ಇತ್ತು ತರಕಾರಿಗಳು ಹೇಗೆಲ್ಲ ಮಾರಾಟ ಆಗ್ತಿತ್ತು ಅನ್ನೋದನ್ನ ನೋಡ್ಕೊಬರೋಣ ಸಾಮಾನ್ಯವಾಗಿ ಸಂತೆ ಅಂತಂದ್ರೆ ಸ್ವಲ್ಪ ಗಲಾಟೆ ಇರುತ್ತೆ ಜಾಸ್ತಿನೇ ಇರುತ್ತೆ ಕೂಗಾಟ ಅಂತ ಹೇಳಿಬಿಟ್ಟು ಹೇಳ್ತಾರೆ ಒಂದ್ಸರಿ ನೆನಪಾಗೋದು ಏನಂತಂದ್ರೆ ಶಾಲೆಯಲ್ಲಿ ಜೋರಾಗಿ ಗಲಾಟೆ ಮಾಡಿಬಿಟ್ರೆ ಟೀಚರ್ ಯಾವಾಗಲೂ ಹೇಳೋದು ಇದು ಶಾಲೆನ ಸಂತೆನ ಅಂತ ಹೇಳಿಬಿಟ್ಟು ಅಲ್ವಾ ಹೌದು ನಿಮಗೂ ಕೂಡ ನೆನಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮೂರಿನ ಸಂತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ ಸಂತೆ ಅಂತಂದ್ಬಿಟ್ರೆ ನಮಗೆ ಒಂದೇನಂತಂದರೆ ಹಳ್ಳಿಯಿಂದ ನೇರವಾಗಿ ತರಕಾರಿ ಬರೋವಂಥದ್ದು ಚೆನ್ನಾಗಿರುತ್ತೆ ರೇಟ್ ಕೂಡ ಕಮ್ಮಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ ಅಲ್ವಾ ಹೌದು ಇಲ್ಲಿ ಕೂಡ ಅಷ್ಟೇ ನಾನು ಪ್ರತಿ ಸರಿ ಈ ಅಜ್ಜನ ಹತ್ರನೇ ತರಕಾರಿ ಅಂದರೆ ಬಾಳೆಕಾಯಿ ಹಾಗೆ ಶುಂಠಿ ಹಸಿಮೆಣಸನ್ನು ಯಾವಾಗಲೂ ತೊಗೊಳ್ತೀವಿ ಚೆನ್ನಾಗಿರುತ್ತೆ ಕೂಡ ಹಾಗೆ ಸಂತೆ ನಮ್ಮೂರಲ್ಲಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ತರಕಾರಿ ಎಲ್ಲ ಬರುವಂಥದ್ದು ಹಾಗೆ ಸಂಜೆ ಏಳು ಗಂಟೆವರೆಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತರಕಾರಿ ಹಣ್ಣು ಕೆಲವೊಂದು ವಸ್ತುಗಳ ಮಾರಾಟ ಕೂಡ ಮಾಡ್ತಾರೆ ಹಾಗೆ ಹಳ್ಳಿ ಜನ ಬಂದುಬಿಟ್ಟು ಅವರಿಗೆ ಕೆಲವೊಂದು ಬೇಕಾಗಿರುವಂಥ ವಸ್ತುಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಹಳ್ಳಿ ಜನ ಕೂಡ ಜಾಸ್ತಿ ಇರ್ತಾರೆ ಸಂತೆಯಲ್ಲಿ ಹಾಗೆ ಲೋಕಲ್ನವರು ತರಕಾರಿ ಮಾತ್ರ ತೊಗೊಳ್ಳೋಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ತರಕಾರಿ ಇರುತ್ತೆ ಹಾಗೆ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ ಸೊ ಚೆನ್ನಾಗೆ ಹಾಗೆ ನಾವು ಕೂಡ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ ಅಲ್ವಾ ಹೌದು ಕೆಲವೊಂದು ತರಕಾರಿಗಳನ್ನು ಈ ವಾರದಲ್ಲಿ ಒಂದಿಷ್ಟು ಥರದ ತರಕಾರಿ ಇನ್ನೊಂದು ವಾರಕ್ಕೆ ಇನ್ನೊಂದಿಷ್ಟು ಬೇರೆ ಬೇರೆ ಥರದ ತರಕಾರಿ ಹಸಿರು ಸೊಪ್ಪುಗಳು ಕೆಂಪು ಸೊಪ್ಪು ಹಸಿರು ತರಕಾರಿಗಳು ಹೀಗೆ ಒಂದಿಷ್ಟು ಬೇರೆ ಬೇರೆ ಥರದ ತರಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಹೋಗಬೇಕು ತರಕಾರಿಗಳನ್ನು ನೋಡಿದ ತಕ್ಷಣ ಬಣ್ಣ ಬಣ್ಣಗಳ ತರಕಾರಿ ಕೂಡ ನೆನಪಾಗುತ್ತೆ ಕೇಸರಿ ಬಿಳಿ ಹಸಿರು ಹೀಗೆ ನೋಡೋದಕ್ಕೆ ಖುಷಿಯಾಗುತ್ತೆ ಮೂಲಂಗಿ ಹಾಗೆ ಸೌತೆಕಾಯಿ ಬೀನ್ಸ್ ಬದನೆಕಾಯಿ ಬೆಂಡೆಕಾಯಿ ತರಕಾರಿಗಳ ಹೆಸರು ಅಷ್ಟೊಂದಿದ್ದಾವೆ ಕ್ಯಾರೆಟ್ ಕೂಡ ಅಷ್ಟೇ ಆರೆಂಜ್ ಕಲರಲ್ಲಿ ನೋಡೋದಕ್ಕೆ ಎಲ್ಲ ಥರದ ಬಣ್ಣದ ತರಕಾರಿ ಹಾಗೆ ಪೋಷಕಾಂಶಗಳು ಕೂಡ ಸಿಗುತ್ತೆ ಅಲ್ವಾ ತರಕಾರಿ ನೋಡೋದಕ್ಕೆ ಕೂಡ ಫ್ರೆಶ್ ಆಗಿರುತ್ತೆ ಹಾಗೆ ಮೂಲಂಗಿ ಸೊಪ್ಪನ್ನು ಕೂಡ ಪಲ್ಯ ಮಾಡ್ತಾರೆ ಈ ಬೀನ್ಸು ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ ರಾಜ್ಮಾ ಬೀನ್ಸ್ ಕಾಳು ಕೆಂಪು ಕಾಳು ಬರುತ್ತಲ್ವ ಅದು ಕೂಡ ಚಳಿಗಾಲದಲ್ಲಿ ಸೀಸನ್ ಅದು ಚೆನ್ನಾಗಿರುತ್ತೆ ಹಾಗೆ ಬೀಟ್ರೂಟ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ ನೋಡಿಕೊಂಡು ಅತುದಿ ಇರುತ್ತಲ್ವ ಚೂಪಾಗಿ ಇದ್ದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಕಲ್ಲರ್ ಆಗಿರೋಂಥದ್ದನ್ನು ಸೆಲೆಕ್ಟ್ ಮಾಡೋದೇ ಬೇರೆದನ್ನು ಚೆನ್ನಾಗಿ ನೋಡ್ಕೋಬಿಟ್ಟು ತೊಗೋಬೇಕಾಗತ್ತೆ ಹಾಗೆ ಬಟಾಣಿ ಕಾಳು ಹಸಿ ಬಟಾಣಿ ಸೀಸನ್ ಪ್ರಕಾರ ಕೆಲವೊಂದು ತರಕಾರಿಗಳನ್ನು ನಾವು ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ಆಲೂಗಡ್ಡೆನ ಸೆಲೆಕ್ಟ್ ಮಾಡಬೇಕಾದ್ರೆ ನೋಡ್ಕೋಬಿಟ್ಟು ಒಡೆದಿರೋಂಥ ಆಲೂಗಡ್ಡೆನ ತಗೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಹಸಿರಾಗಿರುತ್ತಲ್ಲ ಅದನ್ನು ಕೂಡ ತೊಗೋಬೇಡಿ ನೋಡ್ಕೋಬಿಟ್ಟು ತೊಗೋಬೇಕಾಗತ್ತೆ ಈ ಥರ ಒಡೆದಿರೋಂಥದ್ದನ್ನು ಕೂಡ ತೊಗೋಬೇಡಿ ಮೀಡಿಯಮ್ ಸೈಜಲ್ಲಿ ನೋಡ್ಕೋಬಿಟ್ಟು ಆಲೂಗಡ್ಡೆನ ಸೆಲೆಕ್ಟ್ ಮಾಡಿದರೆ ಪಲ್ಯ ಸಾಂಬಾರು ಇವಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡ್ಕೋಬಿಟ್ಟು ಸೆಲೆಕ್ಟ್ ಮಾಡಬೇಕಾಗತ್ತೆ ಹಾಗೆ ನೋಡಿದ್ರಲ್ವಾ ಸಂತೆ ಹೇಗಿದೆ ನಮ್ಮೂರಿನ ಸಂತೆ ಅಂದರೆ ಬಿ ಎಚ್ ರೋಡಿನ ಪಕ್ಕದಲ್ಲಿ ಒಂದು ಮಾರ್ಕೆಟ್ ಅಂತ ಹೇಳಿಬಿಟ್ಟು ಮೊದಲು ಇತ್ತು ಅಂತ ಅನಿಸುತ್ತೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಈ ಥರ ಎಲ್ಲ ರೋಡ್ಗಳ ಅಂದರೆ ಮನೆಗಳೆಲ್ಲ ಅಕ್ಕಪಕ್ಕದಲ್ಲೇ ಇದ್ವು ಈ ಥರ ಸೈಡ್ ಸೈಡಿಗೆ ಎಲ್ಲರೂ ಹಾಕ್ಕೊಂಡು ಊರೋರು ನಮಗೂ ಏನೇನು ಬೇಕೆಲ್ಲ ತರಕಾರಿನ ತೊಗೊಂಡಿದ್ದೀವಿ ನಾವೀಗ ಟೊಮ್ಯಾಟೊ ಕೂಡ ಲಾಸ್ಟಿಗೆ ತೊಗೋಬೇಕು ಅಲ್ವಾ ಕೆಲವೊಂದು ಜೋಕ್ಗಳು ನೆನಪಾಗುತ್ತೆ ಮೊದಲಿಗೆ ಟೊಮ್ಯಾಟೊನ ತೊಗೋಬಿಟ್ಟು ಆಮೇಲೆ ನಂತರ ಬೇರೆ ಬೇರೆ ಭಾರದ ತರಕಾರಿನ ತೊಗೊಂಡ್ರೆ ಏನಾಗುತ್ತೆ ಅಲ್ವಾ ಹೌದು ಟೊಮ್ಯಾಟೊ ಕೊನೆಗೆ ತೊಗೋಬಿಟ್ಟು ನಾವು ಸೊಪ್ಪನ್ನು ಕೂಡ ಲಾಸ್ಟಿಗೆ ತೊಗೊಳ್ಳೋವಂಥದ್ದು ಇಲ್ಲಿ ನಾವು ಎಲ್ಲ ಸೊಪ್ಪನ್ನು ಕೂಡ ಇಲ್ಲೇ ತೊಗೊಳ್ತೀವಿ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಚೆನ್ನಾಗೇ ಸಿಗುತ್ತೆ ಇವ್ರ ಹತ್ರ ಸೊಪ್ಪುಗಳನ್ನು ಒಳ್ಳೆಯ ಸೊಪ್ಪುಗಳನ್ನೇ ನಮಗೆ ಅವರು ಕೊಡ್ತಿದ್ರು ಯಾವಾಗಲೂ ಇಲ್ಲಿ ಕೇಳ್ತಾ ಇದ್ದಾರೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಸೊ
ಇವ್ರ ಹತ್ರನೇ ನಾವು ಸೊಪ್ಪುಗಳನ್ನು ಕೂಡ ತಗೊಳ್ತೀವಿ. ನೆನಪಿರಬೇಕಲ್ವಾ, ಹಾಗೆ ಇದು ಇನ್ನೊಂದು ದಿವಸ ನಾನು ವಿಡಿಯೋ ಮಾಡಿರುವಂಥದ್ದು ಮಳೆಗಾಲದಲ್ಲಿ ಹೇಗೆ ನಡೆಯುತ್ತೆ ಸಂತೆ, ನಮ್ಮೂರಿನ ಸಂತೆ ಅಂತ ಹೇಳ್ಬಿಟ್ಟು ನೋಡಿ. ಮಳೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ, ಪೂರ್ತಿ ಟಾರ್ಪಲ್ಗಳನ್ನು ಹಾಕಿರ್ತಾರೆ ಈ ಥರ. ಸೊ ಅಷ್ಟೊಂದು ರಗಳೆ ಆಗೋದಿಲ್ಲ, ಆದರೂ ತುಂಬ ಜೋರು ಮಳೆ ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು. ತರಕಾರಿ ಮಾರೋರಿಗೂ ಕಷ್ಟ, ಹಾಗೆ ತೊಗೊಂಡು ಹೋಗೋರಿಗೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ನೋಡಿ ತರಕಾರಿ ಕೂಡ ಹಸಿ ಹಸಿಯಾಗಿದೆ ಸ್ವಲ್ಪ. ಮಳೆಗಾಲದಲ್ಲಿ ಹೇಗಿರುತ್ತೆ ಸಂತೆ ಅಂಥೇಳಿ ನೋಡಿ. ಮಳೆಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಚಳಿಗಾಲ ಇರಲಿ, ಏನೇ ಇದ್ರೂ ಅಡುಗೆ ಮನೆಯಲ್ಲಿ ಅಡುಗೆ ಅಂತೂ ಆಗಲೇಬೇಕು. ಬಿಸಿ ಬಿಸಿಯಾದ ಅಡುಗೆ ಮಳೆಗಾಲದಲ್ಲಿ ಬೇಕಾಗತ್ತೆ ಅಲ್ವಾ? ಹೌದು, ಮಳೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಕೆಲವೊಬ್ಬರು ಮನೆಯಲ್ಲಿ ಹೆಂಗಸರೇ ಹೋಗ್ಬಿಟ್ಟು ಸಂತೆ ಮಾಡೋ ಅಂಥದ್ದು, ಕೆಲವೊಬ್ಬರು ಮನೆಯಲ್ಲಿ ಗಂಡಸರು ಕೂಡ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಬಂದರೆ ಮಕ್ಕಳ ಒಂದು ಅವರ ಒಂದು ಜ್ಞಾನ ಕೂಡ, ವ್ಯವಹಾರ ಜ್ಞಾನ ಕೂಡ ಚೆನ್ನಾಗಿರಬೇಕು ಅಲ್ವಾ? ಏನಂತಂದರೆ ಇವಾಗ ಬರೀ ಸ್ಕೂಲು ಮನೆ, ಸ್ಕೂಲು ಮನೆ, ಮೊಬೈಲು ಕಂಪ್ಯೂಟರು, ಮೊಬೈಲ್ನಲ್ಲಿ ಗೇಮು, ವಿಡಿಯೋಸ್ಗಳನ್ನು ನೋಡೋದ್ರಲ್ಲೇ ಮಕ್ಕಳು ಕಲಿತಾ ಇದ್ದಾರೆ. ಅವರಿಗೆ ಒಂದು ವಿಶೇಷವಾದ ಒಂದು ಆಸಕ್ತಿ ಕೂಡ ಇಲ್ಲ ಹೊರಗಡೆ ಹೋಗಬೇಕು, ಏನೆಲ್ಲ ನಡೆಯುತ್ತೆ. ಮೊದಲೆಲ್ಲ ನಾವು ಅಪ್ಪ ಅಮ್ಮನ ಜೊತೆ ಸಂತೆಗೆ ಹೋಗುವಂಥದ್ದು, ತರಕಾರಿ ತರುವಂಥದ್ದು ಬ್ಯಾಗ್ನಲ್ಲಿ, ಅದನ್ನು ಕೂಡ ಸಣ್ಣ ಪುಟ್ಟ ಬ್ಯಾಗನ್ನು ಎತ್ಕೊಬರೋಂಥದ್ದೆಲ್ಲ ಇತ್ತು. ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ, ನೀವು ಕೂಡ ಸಂತೆಗೆ ಹೋಗ್ತಿದ್ರಾ? ಇವಾಗ ನಿಮ್ಮ ಮಕ್ಕಳನ್ನು ನೀವು ಸಂತೆಗೆ ಕರ್ಕೊಂಡು ಹೋಗ್ತಿದ್ದೀರಾ, ಅಥವಾ ಅವರಿಗೆ ಸಂತೆ ಅನ್ನೋದು ಗೊತ್ತೇ ಇಲ್ವಾ ಅಂತ ಕಮೆಂಟ್ ಕೂಡ ಮಾಡಿ. ಏನಂತಂದರೆ ಒಮ್ಮೆ ಮಕ್ಕಳಿಗೆ ಸಂತೆಗೆ ಕರ್ಕೊಂಡು ಹೋಗಿ, ಆಟ ಪಾಠದ ಜೊತೆಗೆ ಇದನ್ನು ಕೂಡ ಕಲಿಬೇಕು ಅಲ್ವಾ? ಹೌದು, ಯಾವ್ಯಾವ ತರಕಾರಿ ಇದೆ, ಹಾಗೆ ಸಣ್ಣ ಪುಟ್ಟ ಲೆಕ್ಕಾಚಾರಗಳು, 1 ಕೆಜಿಗೆ 50 ರೂಪಾಯಿ ಅಂತಂದರೆ 1/2 ಕೆಜಿಗೆಷ್ಟು, 1/2 ಕೆಜಿಗೆಷ್ಟು, ಇವೆಲ್ಲ ಅವರಿಗೆ ಕೂಡ ಗೊತ್ತಾಗಬೇಕು. ಹಾಗೆ ತೂಕ, ನಂತರ ಒಂದು ವ್ಯವಹಾರ ಜ್ಞಾನ, ಲೆಕ್ಕಾಚಾರ, ಇವೆಲ್ಲ ಒಂದಿಷ್ಟು ಕಲೀಲಿ ಅವರು ಕೂಡ. ಈ ರಜೆಯಲ್ಲಿ ನಿಮ್ಮ ಮಕ್ಕಳಿಗೆ ಕೂಡ ಒಂದ್ಸರಿ ಸಂತೆಗೆ ಕರ್ಕೊಂಡು ಹೋಗಿ, ಹೇಗೆ ನಡೆಯುತ್ತೆ ಅಲ್ಲಿ ಒಂದು ಜನಸಾಮಾನ್ಯರ ಜೀವನ ಕೂಡ ಅವರಿಗೆ ಒಂದು ಗೊತ್ತಾಗುತ್ತೆ, ಕಷ್ಟ ಸುಖ ಇವೆಲ್ಲ ಅಲ್ವಾ? ಇಲ್ಲಿವರೆಗೂ ತೋರಿಸಿರುವಂಥ ವಿಡಿಯೋಗಳು ಹಳೆಯ ಸಂತೆ ಮಾರ್ಕೆಟ್ನಲ್ಲಿ ಹೇಗೆ ನಡೀತಿತ್ತು ಅಂತ ಹೇಳಿಬಿಟ್ಟು, ಈಗ ನಮ್ಮ ಸಾಗರದ ಹೊಸ ಸಂತೆ ಮಾರ್ಕೆಟ್ ಎಲ್ಲಿದೆ, ಹಾಗೆ ಹೇಗೆ ನಡೆಯುತ್ತೆ ಅಂತ ನೋಡ್ಕೊಬರೋಣ. ಇದು ನಾನು ಈಗಾಗಲೇ ಕೆರೆ ಹಬ್ಬದ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೆ, ಆಹಾರ ಮೇಳ ಎಲ್ಲಿ ನಡೀತು ಅಂತ ತೋರಿಸಿದ್ದೆ ಅಲ್ವಾ? ಸೊ ಅಲ್ಲಿ ನಮ್ಮ ಸಂತೆ ನಡೀತಿದೆ. ಇಲ್ಲಿ ನೋಡಿ ನಮ್ಮ ರಾಷ್ಟ್ರಧ್ವಜ ಕೂಡ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ ಅಲ್ವಾ? ಹೌದು, ಕೆರೆ ಹಬ್ಬದ ವಿಡಿಯೋ ನೋಡದೇ ಇದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸಂತೆ ನಡೀತಾ ಇದೆ, ಕಬ್ಬಿನ ಹಾಲು, ಈಗ ಸೀಸನ್ ಬಂದುಬಿಟ್ಟು ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು, ಹಣ್ಣುಗಳದ್ದೇ ದರ್ಬಾರ್ ಅಂತ ಕೂಡ ಹೇಳ್ಬೋದು. ಎಲ್ಲ ಥರದ ಹಣ್ಣುಗಳು ಕೂಡ ಇಲ್ಲಿದ್ವು. ಹಾಗೆ ಈ ಥರ ಇದೆ ನೋಡಿ ಸಂತೆ ಮಾರ್ಕೆಟ್. ಸಂತೆ ಅಂದ ತಕ್ಷಣ ಒಂದು ಜನಪದ ಒಂದು ಒಗಟನ್ನು ಹೇಳ್ತೀನಿ, ಅದರ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಂತೆಯಾಗೆ ತರ್ತಾರೆ, ಮನೆಯಾಗೆ ಅಳ್ತಾರೆ, ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಗಾದೆ ಮಾತು ಕೂಡ ನೆನಪಾಯಿತು, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಕೂಡ ನಿದ್ದೆ ಅಂತ ಹೇಳಿ ಕೂಡ ಹೇಳ್ತಾರೆ ಅಲ್ವಾ? ಹೌದು, ಸಂತೆ ಮತ್ತು ಇನ್ನೊಂದಿಷ್ಟು ಗಾದೆಗಳು, ಜನಪದ ಒಗಟುಗಳು ಕೂಡ ತುಂಬಾ ಇವೆ. ಸಂತೆ ಮಾರ್ಕೆಟನ್ನು ಒಮ್ಮೆ ನೋಡಲಿಕ್ಕೆ ಹೋದಾಗ ಖುಷಿಯಾಯಿತು, ಎಲ್ಲ ಥರದ ಹಣ್ಣುಗಳು, ಜೊತೆಗೆ ಮಾವಿನಕಾಯಿ ಕೂಡ ಸೀಸನ್ ಅಲ್ವಾ, ಸೊ ಮಾವಿನಕಾಯಿ ನೋಡಿ ಎಷ್ಟೊಂದಿದ್ದಾವೆ. ಉಪ್ಪು ಮತ್ತು ಖಾರದ ಪುಡಿ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಇಲ್ಲಿ ಒಬ್ಬರ ಹತ್ರ ಕೇಳಿದೆ, ಹೇಗೆ ಅನ್ನಿಸ್ತು ನಿಮಗೆ ಹೊಸ ಸಂತೆ ಮಾರ್ಕೆಟು, ಚೆನ್ನಾಗಿದೆಯಾ, ಅಡ್ಜಸ್ಟ್ ಆಯಿತಾ ಅಂಥೇಳಿ. ಹೌದು ಚೆನ್ನಾಗಿದೆ, ಖುಷಿ ಆಯಿತು ಅಂತ ಹೇಳಿದರು. ನಿಮಗೆ ನಮ್ಮ ಈ ಹೊಸ ಸಂತೆ ಮಾರ್ಕೆಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಹಾಗೆ ಎಲ್ಲ ತರಕಾರಿಗಳು ಕೂಡ ತುಂಬಾ ಫ್ರೆಶ್ ಆಗಿದ್ವು, ಚೆನ್ನಾಗೇ ಕೂಡ ಇತ್ತು, ಎಲ್ಲರಿಗೂ ಅನುಕೂಲ ಕೂಡ. ಹೌದು, ಮೊದಲೆಲ್ಲ ಸ್ವಲ್ಪ ತೊಂದರೆ ಆಗ್ತಿತ್ತು ಅಕ್ಕಪಕ್ಕ ಎಲ್ಲ ಮನೆ ಇರೋದರಿಂದ, ಇಲ್ಲಿ ಸಪ್ರೇಟಾಗಿ ಸಂತೆ ಮಾರ್ಕೆಟ್ ಇರೋದರಿಂದ ಎಲ್ಲರಿಗೂ ಕೂಡ ಅನುಕೂಲ ಅಂತ ನನಗೂ ಕೂಡ ಅನ್ನಿಸ್ತು. ಹಾಗೆ ನಿಮ್ಮೂರಲ್ಲಿ ಕೂಡ ಸಂತೆ ಮಾರ್ಕೆಟ್ ಇದೆಯಾ ಅಂತ ಹೇಳಿಬಿಟ್ಟು ಹೇಳಿ ಕಮೆಂಟ್ ಹಾಕಿ.
ಲಿಂಬೆಹಣ್ಣು ನೋಡಿ ಎಷ್ಟು ಹೊಂದಿದಾವೆ ಅಲ್ವಾ. ಇವಾಗ ಸೀಸನ್ನು ರೇಟ್ ಕೂಡ ಜಾಸ್ತಿ, ನೀರಿನಂಶ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಆದಷ್ಟು ಲಿಂಬೆಹಣ್ಣಿನ ಶರ್ಬತ್ಗಳು, ನೀರು ಹಾಗೆ ಹಣ್ಣುಗಳ ರಸನ್ನು ಕುಡಿತಾ ಇರಿ ಈ ಬೇಸಿಗೆ ಕಾಲದಲ್ಲಿ. ಇಲ್ಲಿಗೆ ಸಂತೆಯ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಮತ್ತೊಂದು ಹೊಸ ವಿಡಿಯೋಸ್ಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.